ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಅವ್ರ ಕೆಲಸ ಏನಂದ್ರೆ ಅಕ್ಕಿ ಕೊಡ್ತೇನೆ ಬರ್ರಿ, ಅಕ್ಕಿ ಕೊಡ್ತೇನೆ ಬರ್ರಿ, ಅಕ್ಕಿ ಕೊಡ್ತೇನೆ ಬರ್ರಿ. ಅವ್ರು ತಿಳ್ಕೊಂಡದ್ದು ಇಷ್ಟೇ, ಬೇರೆ ಏನು ತಿಳ್ಕೊಂಡಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷನಾಗ 60 ವರ್ಷ ಆಡಳಿತ ಮಾಡಿದವರು ಅಕ್ಕಿ ಕೊಡ್ತೇನೆ ಅಂತ ಹೇಳುದು ಬಿಟ್ಟರೆ ಏನೂ ಮಾಡಲಿಲ್ಲ. ಜನರಿಗೆ ಮೋಸ ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಅವಸಾನದ ಸ್ಥಿತಿ ಒಳಗದ, ಸ್ಕ್ರಾಪ್ ಆಗಿ ಹೋಗ್ಯದ. ನಿಮ್ಗೆ ಗೊತ್ತಿರಲಿ, ಇನ್ನೊಂದು ತಿಂಗಳ ದೇಡ್ ತಿಂಗಳದ ಚುನಾವಣೆ ಆದ್ಮೇಲೆ ಇನ್ನೊಂದು ಕೆಳಗೋಗ. ಅವ್ರು ಭಾಳ ಉತ್ಸಾಹದಾಗ 3 ಮಂದಿ ಚಡ್ಡಿ ಹೊಲಿಸ್ಕೊಂಡು ಕೂತಾರ, ಯಾವ ಇಜಾರ್ ಹೊಲ್ಸಾನ್, ಯಾವ ಪಾಯಜಾಮ್ ಹೊಲ್ಸಾನ್, ಯಾವ ಫುಲ್ ಸೂಟ್ ಹೊಲ್ಸಾನ್. 93 ವರ್ಷದ ಏನವರು ಶಾಮನವ್ರು, ಶಿವಶಂಕರಪ್ಪನವ್ರು ನಾನು ಮುಖ್ಯಮಂತ್ರಿ ಅಂತಾರ, ಅಹಿಂದ ನಾಯಕ ನಾ ಮುಖ್ಯಮಂತ್ರಿ ಅಂತಾರ, ಗೌಡ್ರ ಸಮಾಜದಾಗ ಹುಟ್ಟದವ ನಾ ಮುಖ್ಯಮಂತ್ರಿ ಅಂತಾರ. ನಾನು ಏನೋ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 50 ವರ್ಷ ಹಂಗೆ ಕಳೆದ ರಾಜ್ಯದಲ್ಲಿ ಅಂತೇಳಿ ದಲಿತ ನಾಯಕ ಖರ್ಗೆ ಅವ್ರು ಹೇಳ್ತಾರೆ. ಇಷ್ಟು ಮಂದಿ ಚಡ್ಡಿ ಇಜಾರ್ ಹೊಲಿಸ್ಕೊಂಡು ಕೂತಾರೆ ಮುಖ್ಯಮಂತ್ರಿ ಆಗಲ್ಲ. ನಮ್ಮಲ್ಲಿ ಯಾರೂ ಇಲ್ಲ, ನಮ್ಮಲ್ಲಿ ಯಾವನು ನಾವು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೇನೆಂದ್ರೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ನಾವು ನೀರಾವರಿಗೆ ಅಖಂಡ ಬಿಜಾಪುರ ಜಿಲ್ಲೆಗೆ 10,000 ಕೋಟಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ಮೇಲೆ ಮಂಜೂರು ಮಾಡಿಕೊಟ್ಟೆ. ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆ 2008-13 ನಾನೇ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದೆ. 2009 726 ಎಕರೆ ಜಮೀನು ಖರೀದಿ ಮಾಡಿ ಏರ್ಪೋರ್ಟಿಗೆ ಅಡಿಗಲ್ಲಿ ಹಾಕಿ ಗ್ರೀನ್ ಲೈನ್ಸ್ ಅಂತಕ್ಕಂಥ ಹೈದರಾಬಾದ್ ಕಂಪನಿ ಕೊಟ್ಟಿದ್ವಿ. ನಮ್ಮ ಸರ್ಕಾರ ಹೋದ ಮೇಲೆ ಅದನ್ನು ಮಾಡ್ಲಕ್ಕೆ ಬಿಡಲಿಲ್ಲ, ಹಂಗೆ ಉಳಿದಿದ್ವಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಾ.